ಹಲೋ, ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನೋಡಿ ಸೂಪರ್ ಆಗಿದ್ದೀನಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಕೇಳ್ತೀರಾ? ಡಿ ಮಾರ್ಟ್ಗೆ. ಗಾಡೀಲೇ ಹೋಗೋಣ ಅಂದ್ಕೊಂಡ್ವಿ, ಬಟ್ ಮೂವರ್ ಇದ್ವಿ, ಟ್ರಿಬಲ್ ರೈಡಿಂಗ್ ಬೇಡ ಅಂತ. ಎಲ್ಲರೂ ಸ್ವಲ್ಪ ದೂರ ಅಲ್ವಾ, ವಾಕ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ವಾಕಿಂಗಲ್ಲಿ ಹೋಗ್ತಾ ಇದ್ದೀನಿ. ಇನ್ನು ನನ್ನ ನಮ್ಮನೆ ಹತ್ರದಿಂದ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ಇಬ್ಬರು ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ, ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ನಡ್ಕೊಂಡು ರೋಡಲ್ಲಿ ಹೋಗ್ತಾ ಇದೆ. ನೋಡಿ, ಫ್ರೆಂಡ್ ಕೂಡ ಜಾಯ್ನ್ ಆದರು, ಬಂದರು. ಒಬ್ರಿಗಂತೂ ಫುಲ್ ಪೇಷಂಟು, ಅದಕ್ಕೆ ಯಾವಾಗಲೂ ಮಾಸ್ಕ್ ಹಾಕೇ ಇರ್ತಾರೆ. ಅವರು ಮಾಸ್ಕ್ ಅಂತೂ ತೆಗಿಯೋದೇ ಇಲ್ಲ, ನಾನೇ ಹೇಳಬೇಕು ವೀಡಿಯೋಗೆ ತೆಗೀರಿ ಅಂತ. ಹಂಗಾದರೆ ತೆಗಿತಾರೆ, ಇಲ್ಲ ಅಂದರೆ ಇನ್ನು. ನಡ್ಕೊಂಡು ಹೋಗಲೇ ಒಂದು ನಮ್ಮ ಆ್ಯಕ್ಚುಲಿ ದಾಸರಹಳ್ಳಿಲಿ ಡಿ ಮಾರ್ಟ್ ಆಗಿರೋದು ಇವಾಗ ರೀಸೆಂಟಾಗಿ ಲಾಸ್ಟ್ ವೀಕ್ ಅನಿಸುತ್ತೆ ಓಪನ್ ಆಗಿರೋದು. ತುಂಬ ದೊಡ್ಡದಲ್ಲ, ನಾನು ನೋಡಿಲ್ಲ, ಬಟ್ ಫ್ರೆಂಡ್ ಹೇಳಿದ್ಲು ತುಂಬ ಚಿಕ್ಕದಂತ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ನಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಡಿ ಮಾರ್ಟ್, ಇದು ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಇರೋದು. ದಾಸರಹಳ್ಳಿಲಿರೋರ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಸ್ಟ್ಯಾಂಡರ್ಡ್ ಸ್ಕೂಲ್ ರೋಡ್ ಅಂದರೆ ಸೆಂಟ್ ಮೇರಿಸ್ ಸ್ಟ್ಯಾಂಡರ್ಡ್ ಸ್ಕೂಲ್ ರೋಡ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ತುಂಬ ಚಿಕ್ಕದಾಗಿದೆ, ತುಂಬ ಕಡಿಮೆ ಐಟಮ್ಸ್ ಇದೆ. ನೋಡಿ, ಈ ಗ್ಲಾಸ್ಗಳೆಲ್ಲ, ಈ ಮಗ್ಗು ಗ್ಲಾಸ್ ಆ ಥರದ್ದೆಲ್ಲ ಇದೆ, ಕಾಫಿ ಗ್ಲಾಸು, ಮಗ್ಸು, ಇದೆಲ್ಲ ಚೆನ್ನಾಗಿದೆ. ಪ್ಯಾಂಟ್ಸ್ ಇದೆ, ಮತ್ತು ಆಯಿಲ್ ಕ್ಯಾನ್ ಇದೆ. ಆಯಿಲ್ ಕ್ಯಾನ್ ಗೊತ್ತಾ, 279 ರುಪೀಸು. ಚೆನ್ನಾಗಿದೆ, ಯಾಕೆಂದರೆ ಪ್ಲಾಸ್ಟಿಕ್ದೆಲ್ಲ ಇಟ್ಟರೆ ವಾಶ್ ಮಾಡಬೇಕಾದ್ರೆಲ್ಲ ಹಿಂಸೆ. ಈ ಸ್ಟೀಲ್ದು ಇಟ್ಟರೆ ವಾಶ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊಳ್ಳೆ ಬ್ಯಾಟು, ಈಗೆಲ್ಲ ಸೊಳ್ಳೆ ಜಾಸ್ತಿ ಇದೆ ಅಂತ ಸೊಳ್ಳೆ ಬ್ಯಾಟು. ಬರೀ ಬೇಸಿಕ್ ಥಿಂಗ್ಸ್ ಇಟ್ಟಿದ್ದಾರೆ, ತುಂಬ ದೊಡ್ಡದಲ್ಲ. ಡಿ ಮಾರ್ಟ್ ಅಂದರೆ ಬೇರೆ ಕಡೆ ಇರೋದು ತುಂಬ ದೊಡ್ಡದಾಗಿರುತ್ತೆ. 7 ಫ್ಲೋರ್, 3 ಫ್ಲೋರ್, 4 ಫ್ಲೋರ್ವರೆಗೂ ಇರುತ್ತೆ, ಬಟ್ ಇಲ್ಲ ಹಂಗಿಲ್ಲ, ಒಂದೇ ಫ್ಲೋರಲ್ಲಿ ತುಂಬ ಚಿಕ್ಕದಾಗಿ ಜೋಡಿಸಿದ್ದಾರೆ. ಬಟ್ ಏನಂದರೆ, ಏನಾದರೂ ಆರ್ಡ್ರು ಮಾಡಿ ಬಂದರೆ ಅವ್ರು ತರಿಸ್ಬಿಟ್ಟು ನಮಗೆ ಕೊಡ್ತಾರೆ, ಆ ಥರ ಫೆಸಿಲಿಟೀಸ್ ಇದೆಯಂತೆ. ಮಕ್ಕಳಿಗೆ ಸ್ಟೇಷನರೀಸ್ ಎಲ್ಲ ಇದೆ, ಬುಕ್ಸ್, ಸ್ಟಡಿ ಟೇಬಲ್, ನೋಡಿ, ಡಸ್ಟ್ಬಿನ್, ಬಕೆಟ್ಸ್, ವಾಟರ್ ಬಾಟಲ್ ಅಂತೂ ಚೆನ್ನಾಗಿತ್ತು, ಬಟ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರಲ್ಲ, ಹಂಗಾಗಿ ನಾವೆಲ್ಲ ತಗೊಂಡಿಲ್ಲ. ಬಟ್ ನೋಡೋಣ, ನಿಮಗೂ ತೋರಿಸೋಣ ಅಂತ ಹೋಗಿದ್ದು. ತುಂಬ ಚಿಕ್ಕದಾಗಿದೆ. ಈ ಥರ ಎಲ್ಲ ಬಾಟಲ್ ಎಲ್ಲರೂ ಸ್ಕೂಲ್ಗಾಗಲಿ ಡ್ಯಾನ್ಸ್ ಕ್ಲಾಸ್ ಅಲ್ಲೆಲ್ಲ ಹೋಗ್ತಾ ಇರ್ತಾರಲ್ಲ, ಅವಾಗ ತೊಗೊಂಡು ಹೋಗೋಕ್ಕೆ ಚೆನ್ನಾಗಿದೆ, ವೆಯ್ಟ್ಲೆಸ್. ಇನ್ನು ಇದು ಆಯಿಲ್ ಬಾಟಲ್ ಏನು ಗೊತ್ತಾ, ಆಯಿಲ್ ಹಾಕ್ಬಿಟ್ಟು ಹಾಕೋದು. ಬಟ್ ನನಗೆ ಸ್ಟೀಲ್ದು ಬೇಕಿತ್ತು, ಇದು ಪ್ಲಾಸ್ಟಿಕ್ದಿತ್ತು, ಅದಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಬಟ್ ಆ ಪ್ಯಾಟ್ರನ್ ಚೆನ್ನಾಗಿದೆ, ನಿಪ್ಪಲ್ಲಿದೆ, ನಿಪ್ಪಲಲ್ಲಿ ಹಿಂಗೆ ಹಾಕೋಕ್ಕೆ ಚೆನ್ನಾಗಿತ್ತು. ಬಟ್ ಪ್ಲಾಸ್ಟಿಕ್ ಬೇಡ. ಬ್ಲ್ಯಾಂಕೆಟ್ಸು, ಟವೆಲ್ಸ್ ಅಂತೂ ಚೆನ್ನಾಗಿದೆ, ಎಲ್ಲ ಕಡಿಮೆ ಇದೆ, 79 ಆ ಥರನೇ ಇದೆ, ಚೆನ್ನಾಗಿದೆ. ಸ್ಮಾಲ್ ನ್ಯಾಪ್ಕಿನ್ ಅಂತಲೂ ಹೇಳ್ಬೋದು, ತುಂಬ ದೊಡ್ಡದಲ್ಲ. ನೋಡಿ, ಲಂಚ್ ಬ್ಯಾಗ್ಸ್, ಈಗ ಸ್ಕೂಲಿಗೆ ಬೇಕಾಗಿರೋದೇ ಲಂಚ್ ಬ್ಯಾಗ್ಸ್. ಲಂಚ್ ಬ್ಯಾಗ್ಸ್ ತುಂಬ ಚೆನ್ನಾಗಿತ್ತು, ನಾನು ಸ್ಯಾಮಿಗೆ ತೊಗೊಂಡಿದ್ದೀನಿ, ಅದು ಬರೀ 499. ತುಂಬ ಚೆನ್ನಾಗಿದೆ, ಎರಡಿದೆ, ಓಪನ್ ಮಾಡಿದ್ರೆ ಚೆನ್ನಾಗಿದೆ ಒಳಗಡೆ. ಬಟ್ ಓಪನ್ ಮಾಡೋಕ್ಕೆ ಬಿಟ್ಟಿಲ್ಲ ಅವರು, ಬಿಲ್ಲಿಂಗ್ ಆದಮೇಲೆ ಓಪನ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಮಕ್ಕಳಿಗೆ ಟೀ ಶರ್ಟ್ ಚೆನ್ನಾಗಿದೆ, ಇದೆಲ್ಲ ಹೆಣ್ಮಕ್ಳಿಗೆ ಚೆನ್ನಾಗಿದೆ. ರೇಟು ಕೂಡ ಕಡಿಮೆ, 99 ರುಪೀಸ್ ಅಷ್ಟೇ ಇರೋದು. ನೋಡಿ ರೇಟ್ಗಳೆಲ್ಲ ಚೆನ್ನಾಗಿದೆ, ಡೈಲಿ ವೇರ್ಗೆ ಆಗುತ್ತೆ, ಮನೇಲಿ ಯೂಸ್ ಮಾಡಲಿಕ್ಕೆ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಯಾಕೆಂದರೆ ನೆಕ್ಸ್ಟ್ ಟೈಮ್ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.